ಋಣ ತೀರ್ತಂತೆ. ಇಷ್ಟು ವರ್ಷ ಸಾಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮನೋಜ ಬಂದೇನೆ? ಮನೋಜ ಬರ್ತಾನ್ರಿ, ಎಲ್ ಹೋಗ್ತಾನೆ? ಅವನು ನಮ್ಮ ಮಗ, ನಾವು ಬೆಳೆಸಿರೋ ಮಗ. ಭರತನು ಹುಡುಕ್ತಿದ್ದಾನೆ, ಅವನು ಖಂಡಿತ ಬರ್ತಾನೆ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಭಾರತಿನ ಕರ್ಕೊಂಡ್ಬಂದ್ರ ಬರ್ತಾಳ್ರಿ. ಮೊದ್ಲೇ ನಿಮ್ಗೆ ಹುಷಾರಿಲ್ಲ, ಈಗ ಇದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ? ನೀವು ಸುಮ್ಮನೆ ಮಲ್ಕೊಳ್ಳಿ. ಭಾರತಿ ತುಂಬಾ ಒಳ್ಳೆಯವಳು ಕಣೆ. ನೀವೆಲ್ಲ ಸೇರಿ ಅವಳಿಗೆ ಸುಮ್ಮನೆ ನೋವು ಕೊಟ್ಟಿದ್ದೀರ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ ಕಣೆ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಅವಳು ನಮ್ಮ ಮಗಳಿದ್ದ ಹಾಗೆ ನಮ್ಗೂ ಒಬ್ಳು ಮಗಳಿಲ್ವಾ? ಭಾರತಿ ಮನೆಗೆ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಸುಮ್ಮನೆ ಇರಿ. ಇಲ್ಲ ಕಣೆ, ನಮ್ಮ ಮನೇಲೇ ತಪ್ಪಿದೆ. ಜ್ಯೋತಿಷ್ಯ, ಪಂಚಾಂಗ ಯಾವುದು ನನ್ನ ಸಹಾಯ ಬರಲಿಲ್ಲ ಕಣೆ. ರೀ, ನೀವೇನೇನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸುಮ್ಮನೆ ಬಸ್ ಇಲ್ದೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದೀನಿ.
ಅಲ್ಲ ರೇಣುಕ, ಈಗ ದಿಢೀರ್ ಅಂತ ಯಾಕೆ ಬಂದೆ? ನೀವೇನ್ ಮಾತಾಡ್ತಿದ್ದೀರೋ ನನ್ನ ಕೇಳಿಸ್ತಾ ಇಲ್ಲ. ಹಲೋ, ನೀವು ಸಿಕ್ಕಾಪಟ್ಟೆ ಸೌಂಡು, ನಾನು ಇಲ್ಲೇ ಸೈಡಲ್ಲಿ ಇರ್ತೀನಿ, ಬೇಗ ಬಂದ್ಬಿಡಿ. ಸರಿ ಸರಿ, ನೀನು ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ, ನಾನು ಈಗಲೇ ಬಂದ್ಬಿಟ್ಟೆ. ಬಂದ್ಬಿಟ್ಟೆ ಅಂತ ಅರ್ಜೆಂಟಾಗಿ ಯಾಕೆ ಕೊಡ್ತಾ ಇವನು? ಮನೋಜ್ ಬಗ್ಗೆ ಏನಾದರೂ ಸುಳಿವು ಸಿಕ್ತಿರ್ಬೋದಾ? ಭರತ್ ಹೋಗಿರೋ ಫಾಸ್ಟ್ ನೋಡಿದ್ರೆ ಯಾಕೋ ಭಯ ಆಗ್ತಿದೆ. ದೇವ್ರೆ, ಒಳ್ಳೆ ಸುದ್ದಿನೇ ಕೊಡಪ್ಪ. ಅಲ್ಲ, ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ, ಅವ್ನು ಫೋನ್ ಮಾಡಿ ಬರಬಾರ್ದಾ? ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಬಸ್ ಹತ್ತಿ ಬಂದ್ಬಿಟ್ಟೆ. ಯಾಕೆ ಕೋಪನ? ನಾನು ಊರಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ ಅಂದಿದ್ರೆ ನಿನ್ ಗತಿ ಮಗು ಗತಿ ಏನಾಗ್ತಿತ್ತು? ಎಲ್ಲಿರ್ತಿದ್ರಿ ನೀವು? ಪೊಲೀಸ್ ಆಫೀಸರ್ ಎಂತಿಯಾಗಿ ನನ್ಗೆ ಯಾಕ್ರಿ ಭಯ? ಯಾರೇನ್ ಮಾಡ್ಬಿಡ್ತಾರೆ? ನೀವ್ ಬರೋದಂತ ನಾನು ಇಲ್ಲೇ ಕೂತ್ಕೋತಾ ಇದ್ದೆ. ಏಕಾಏಕಿ ನೀನ್ ಬಂದ್ಬಿಟ್ರೆ ಎಲ್ಲಿ ಉಳ್ಕೋತೀಯ? ಯಾಕ್ರಿ ಇಷ್ಟೊಂದ್ ಕೋಪ ಮಾಡ್ಕೋತಾ ಇದ್ದೀರಾ? ನಿಮ್ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಎರಡ್ ದಿನ ಕೋಪ ಮಾಡ್ಕೋತಾರೆ, ಆಮೇಲೆಲ್ಲ ಸರಿ ಹೋಗಲ್ವಾ? ನಾನೇನಾದ್ರೂ ಹಾಗೆ ಮಾಡಿದ್ರೆ ಬೇರೆ ಆಗುತ್ತೆ. ಇರು ಒಂದ್ ನಿಮಿಷ. ಮನೆ ವ್ಯವಸ್ಥೆ ಆಗಿದೆ, ಬಾ ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹೀಗ್ ನೀನ್ ಕೊರಗ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನು ಬರ್ತಿ? ನಾಗ
ಎರಡು ತಾಳಿ. ಅಮ್ಮ ಅಮ್ಮ, ಇದು ಮದುವೆ ಮಂಟಪದಲ್ಲಿ ಕಟ್ಟಿದ ಅರಿಶಿನ ತಾಳಿ ಇದು. ಇದು ಆಮೇಲೆ ಮಾಡಿಸ್ಕೊಟ್ಟಿದ್ದ ತಾಳಿ, ಎರಡು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಏನು ನೀನ್ ಏನ್ ಹೇಳ್ತಿದ್ಯ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಭಾರತಿ. ಅದಕ್ಕೂ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ, ನಿನ್ಗೆ ಹೇಗಮ್ಮ ಅರ್ಥ ಆಗುತ್ತೆ? ಭಾರತಿ ಭಾರತಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ. ಇದೇನಿದು ಹೂವು? ಹೂ ಕಟ್ಟಿದ್ ಮುಗೀತು, ನಿನಗೆ ಕೊಡೋಣ ಅಂತ ತಗೊಂಬಂದೆ. ತಗೋ. ಯಾವ ಸೌಭಾಗ್ಯಕ್ಕಮ್ಮ ಹೂವು. ಇಷ್ಟ ಆಗಿದ್ದು ದೂರ ಆಗಿದೆ, ಮನ್ಸಿಲ್ದಿದ್ರು ಹತ್ರ ಮಾಡ್ಕೊಳ್ಳೋ ಆಗಿದೆ. ಇನ್ಯಾರ ಜೊತೆಗೋ ಹೆಸರು ಅಂಟ್ಕೊಂಡಿದೆ. ಸರಿ ಮಾಡ್ಕೋಬೇಕು, ಕಳಂಕ ಹೊತ್ಕೊಂಡ್ಬಿಟ್ಟಿದ್ದೀನಿ. ಹೂ ಮುಡ್ಕೊಂಡು ಸಂಭ್ರಮಿಸೋ ಸ್ಥಿತಿಲಿ ನಾನು ಇಲ್ಲಮ್ಮ. ಕನ್ನಡಿ ಮುಂದೆ ನಿಂತ್ರೆ ನಡಿ ನನ್ನ ನೋಡಿ ಹಂಗಿಸ್ತಾ ಇದೆ ಅಂತ ಅನ್ಸುತ್ತಮ್ಮ. ಇನ್ನು ಹೂ ಮುಡ್ಕೊಂಡ್ರೆ ಮೆದುವಾಗಿರೋ ಹೂವು ನನ್ಗೆ ಮುಳ್ಳಾಗಿ ಕಾಡುತ್ತೆ ಅಮ್ಮ. ಈ ಹೂಗಿರೋ ಅರ್ಹತೆ ನನಗಿಲ್ಲಮ್ಮ, ನನಗೆ ಬೇಡ. ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ನೀನ್ ಯಾಕೆ ಬರಕ್ ಹೋದೆ? ನಿಮ್ಮನ್ ಬಿಟ್ಟಿರಕ್ ಆಗ್ತಿಲ್ಲ ರೀ ನನ್ಗೆ, ಅದಕ್ಕೆ ಬಂದೆ. ಹಾಗಂತ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹತ್ರ ಬಂದ್ರೆ ಆಮೇಲೆ ಪರ್ಮನೆಂಟ್ ಆಗಿ ದೂರ ಇರ್ಬೇಕಾಗತ್ತೆ. ಬೇಜಾರ್ ಮಾಡ್ಕೋಬೇಡ ರೇಣುಕ, ಸಮಯ ಸಂದರ್ಭ ನೋಡ್ಕೋಬೇಕಲ್ವಾ? ನೀವ್ ಗಂಡಸ್ರ ಹೀಗೆ ಪ್ರೀತಿ ಮಾಡುವಾಗ ಚಿನ್ನಾರನ್ನ ಅನ್ಕೊಂಡು ಓಡ್ಕೊಂಡ್ ಬರ್ತೀರ, ಆಮೇಲೆ ತಿಂಗಳಾದ್ರೂ ಕೈಗೆ ಸಿಗಲ್ಲ. ನಾವು ಹೆಂಗಸ್ರು ನಿಮ್ಮಿಂದೆ ಓಡ್ಕೊಂಡ್ ಬರಕ್ಕಾಗತ್ತ? ನೀವೇ ಅರ್ಥ ಮಾಡ್ಕೋಬೇಕು ತಾನ. ನೋಡು, ಈಗ ಬಂದಿರೋದು ಬಂದ್ಬಿಟ್ಟಿದೀಯ, ಏನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮನೆಗೆ ನಿನ್ನ ಈಗ್ಲೇ ಕರ್ಕೊಂಡು ಹೋಗಕ್ಕಾಗಲ್ಲ ರೇಣುಕ. ಅದು ನಮ್ಮ ಮನೆ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ. ಎಲ್ಲ ಸರಿ ಹೋದ್ಮೇಲೆ ನಾನೇ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ, ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ, ಮನೇನೂ ತುಂಬಿಸ್ಕೋತೀನಿ. ಸರಿನಾ? ಸರಿ ರೀ, ಆದ್ರೆ ಅದಕ್ಕೂ ಒಂದು ವರ್ಷ ತಗೋಬೇಡಿ. ನಾನು ಹೇಳ್ದಾಗೆ ನೀನ್ ಕೇಳಿದ್ರೆ ಕೆಲ್ಸ ಬೇಗ ಮುಗಿಯುತ್ತೆ. ಸರಿ, ನಾನೇನ್ ಮಾಡ್ಬೇಕು? ನನ್ ಮೇಲೆ ನಿಜವಾಗ್ಲೂ ನಿನಗೆ ಪ್ರೀತಿ ಇದ್ರೆ ಒಂದ್ ಮಾತು ನಡೆಸ್ಕೊಡ್ತೀಯಾ? ಖಂಡಿತವಾಗ್ಲೂ ರೀ, ನಿಮ್ ಮೇಲೆ ನನ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಿಮ್ಗೋಸ್ಕರ ನಾನು ಸಾಯಕ್ಕೂ ರೆಡಿ. ನೋಡು, ಹಾಗೆಲ್ಲ ಮಾತಾಡ್ಬೇಡ. ಸದ್ಯಕ್ಕೆ ನಮ್ ಗುಟ್ಟು ಯಾರಿಗೂ ಗೊತ್ತಾಗದ್ ಬೇಡ. ನಾನ್ ನಿನ್ ಗಂಡ, ನೀನ್ ನನ್ ಹೆಂಡತಿ ಅನ್ನೋದು ಗುಟ್ಟಾಗೇ ಇರ್ಲಿ. ನೀನೀಗ ನಿನ್ ಹೆಸರನ್ನ ಬದಲಾಯಿಸ್ಕೋಬೇಕು. ರೇಣುಕ ಅಂತ ಎಲ್ಲೂ ಹೇಳ್ಕೋಬೇಡ. ನಿನಗ್ ಯಾವ ಹೆಸರು ತೋಚುತ್ತೋ ಆ ಹೆಸರಿಟ್ಕೋ. ಬಾಬಾ, ಇದೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗಷ್ಟೇ. ಸರಿ ರೀ, ನೀವ್ ಹೇಗ್ ಹೇಳ್ತಿರೋ ಹಾಗೆ
ಆದ್ರೆ ಡ್ಯೂಟಿ ಡ್ಯೂಟಿ ಅಂತ ನನ್ನನ್ ಮರಿಬೇಡಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ನಾನು ಹಿಂಗೆ ಬರ್ತೀನಿ. ಇದೇನ್ ಕತೆ? ಸೂರ್ಯ ಇವತ್ತು ಯಾವ ಕಡೆ ಹುಡ್ತಾ? ಇಷ್ಟು ಟೈಮ್ ಇವಳಾಗಿಯೇ ಬಂದು ಹಾಯ್ ಹೇಳ್ತಿದಾಳಲ್ಲ. ಏನು ಏನು ಯೋಚಿಸ್ತಿರೋ ಹಾಗಿದೆ? ಯಾಕೆ ಮಾತಾಡಲ್ವಾ? ನಾನ್ ಮದುವೆ ಒಪ್ಪೋದು ಡೌಟು ಅಂತ ರಾಮಪ್ಪನೇ ಪುಸ್ತಾಯಿಸಿ ಇವಳನ್ನ ಕಳಿಸಿರ್ಬೋದ? ರಾಮಪ್ಪ ಈ ಮಟ್ಟಿಗಿಳಿತಾ? ಅಯ್ಯೋ, ಅರ್ಥನೇ ಆಗ್ತಿಲ್ವಲ್ಲ. ಇರ್ಲಿ, ನನಗೇನಂತೆ, ಊರಿನೇ ಹತ್ರ ಬರುವಾಗ ಕೆ ಜಿ ಲೆಕ್ಕ ಹಾಕಿದ್ರೆ ನನಗ್ ತಾನೇ ನಷ್ಟ. ನಾನು ಬಂದಿದ್ದು ನಿಮ್ಗೆ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಅಯ್ಯಯ್ಯೋ, ಡಿಸ್ಟರ್ಬ್ ಅಯ್ಯಯ್ಯೋ, ಆ ರೀತಿ ಏನು ಇಲ್ಲ. ಎಲ್ಲಿ ನಿಮ್ಮಪ್ಪ? ಒಬ್ಳೇ ಬಂದಿದ್ಯಾ? ಅಪ್ಪ ಬಂದಿಲ್ಲ, ನಾನೊಬ್ಳೆ ಬಂದಿದ್ದೀನಿ. ಯಾಕೆ? ಅಪ್ಪನ್ನು ಕರ್ಕೊಂಬರ್ಬೇಕಿತ್ತ? ಅಯ್ಯೋ, ಅದು ಅದು ಅಪ್ಪ ಬಂದಿದ್ರೆ ತೊಂದರೆ ಆಗ್ತಿತ್ತು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡಲ್ವಾ? ಅದು ಇದು ಪಾರ್ಕ್ ಅಲ್ವಾ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಹೇಗಿದ್ರು ಮದುವೆ ಆಗ್ತಿದ್ಯಲ್ವಾ? ಪಾರ್ಕ್ ಆದ್ರೇನು, ರೋಡ್ ಆದ್ರೇನು? ಯಾಕೆ ದಿಢೀರಂತ ಶಾಕ್ ಆಗ್ತಿದ್ಯಾ ನಿಮಗೆ?
ಭಾರತಿ ಅಕ್ಕನ ಜೀವನದಲ್ಲಿ ಆಟ ಆಡ್ತೀಯೇನೋ? ಎಷ್ಟು ದಿನ ಅಂತ ಆಟ ಆಡ್ತೀಯ ನೀನು? ಕಾಲ ಒಂದೇ ತರ ಇರೋದಿಲ್ಲ, ನಾಳೆ ನೀನೇ ಬಂದು ಅವಳ ಕಾಲಕ್ಕೆ ಬೀಳೋ ತರ ಆಗ್ಬೋದು, ತಿಳ್ಕೋ.